ಉದ್ಘಾಟನೆಯನ್ನ ಮಾಡಿದ್ದಾರೆ, ಬಿಡುಗಡೆಯನ್ನ ಮಾಡಿದ್ದಾರೆ. ಪರಮ ಪೂಜ್ಯ ಗಂಗಾ ಮಾತಾಜಿಯವರ ಒಂದು ಶುಭ ಹಸ್ತದಿಂದ ಈ ಕ್ಯಾಲೆಂಡರ್ ಬಿಡುಗಡೆ ಕೊಟ್ಟಿದೆ. ಜೋರಾಗಿ ಚಪ್ಪಾಳೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗದೇವ ಧರ್ಮಪಿತ ಅಪ್ಪ ಗುರು ಬಸವಣ್ಣನಿಸಿಕೊಂಡು ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿ ಹಾಗೂ ಲಿಂಗೈಕ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಚರಣಗಳಿಗೆ ಶರಣಗಳನ್ನು ಸಲ್ಲಿಸುತ್ತಾ ಬಸವ ಧರ್ಮ ಪೀಠದ ಪರಮೋಚ್ಚ ಪೀಠಾಧೀಶರಾದ ಡಾಕ್ಟರ್ ಗಂಗಾ ಮಾತಾಜಿಯವರ ಇಲ್ಲವರುಗಳಲ್ಲಿ ಶರಣಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲ ಜಗಮೂರ್ತಿಗಳಿಗೆ ಅತಿಥಿಗಳಿಗೆ ನನ್ನ ಅನಂತ ಶರಣು ಶರಣಾರ್ಥಿಗಳು. ಇದು 2021 ಲಿಂಗಾಯತ ಧರ್ಮ ದಿನದರ್ಶಿಗೆ ಅಂತ ಕ್ಯಾಲೆಂಡರು. ಈಗ ಮಾತಾಜಿಯವರು ಮಾತಾಡಕಲ್ಲಿ ಹೇಳಿದ್ರು ಇದು ಬೆಳಗಾವಿ ರಾಷ್ಟ್ರೀಯ ಬಸವನಿಂದ ಆಗಿದೆ ಅಂತ. ಇದು ಬೆಳಗಾವಿ ರಾಷ್ಟ್ರೀಯ ಬಸವನಿಂದ ಆಗಿಲ್ಲ, ನಮ್ಮ ರಾಷ್ಟ್ರೀಯ ಬಸವದ ಎಲ್ಲ ಯುವಕರು ಸೇರಿ ಈ ಕ್ಯಾಲೆಂಡರ್ ನಾವು ಮಾಡಿದ್ವಿ. ಇದು ಬಹಳ ಅದ್ಭುತವಾಗಿ ಬಂದ್ರೆ ಇದು ಪೇಪರ್ ಅಲ್ಲ, ಇದು ಗ್ಲಾಸಿ ಪ್ರಿಂಟಿಂಗ್ ನಲ್ಲಿ ಮಾಡಿಸಿದ್ದೀವಿ ನಾವು. ಗ್ಲಾಸಿ ಪ್ರಿಂಟಿಂಗ್ ನಲ್ಲಿ ಇದು ಮಾಡಿಸಿದೀವಿ. ಇದನ್ನ ಅತಿ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರು ನಮ್ಮ ಲಿಂಗಾಯತ ಮನೆ ಮುಗಿಸ್ಬೇಕೆಂಬ ಉದ್ದೇಶದಿಂದ ಅತಿ ಕಡಿಮೆ ದರದಲ್ಲಿ ಇದನ್ನ ಕೊಡ್ತಾ ಇದೀವಿ ಎಲ್ಲರಿಗೂ. ನಾವು ನೀವು ನೋಡ್ಕೊಂತ ಹೋದ್ರೆ ಪ್ರತಿಯೊಂದು ಕ್ಯಾಲೆಂಡರ್ ಬಹಳ ಅದ್ಭುತವಾಗಿ ಬಂದಿದೆ. ಎಲ್ಲಾ ಒಳ ಪಂಗಡಗಳ ಶರ್ಟ್ ಇದನ್ನು ಮಾಡಿ ತೋರಿಸಿದೀವಿ ಅಂದ್ರೆ ಎಲ್ಲಾ ಒಳ ಪಂಗಡ ಶರ್ಟ್ ನಮ್ಮ ಲಿಂಗಾಯತ ಭಾವನೆ ಬರಲಿ ಎಂಬ ಉದ್ದೇಶದಿಂದ ಇದನ್ನ ರೆಡಿ ಮಾಡಿ ತೋರಿಸ್ತಾ ಇದೀವಿ. ನೋಡಿ, ಇದು ಕಲ್ಯಾಣ ಕ್ರಾಂತಿ ಇದು ಮಾರ್ಚ್ ಅಲ್ಲಿ. ಇದೊಂದು ವಿಶೇಷ ನೋಡಿ, ಮಾರ್ಚ್ ತಿಂಗಳಿಗೆ ನಾವು ಕ್ರಾಂತಿ ಮಾಸ ಅಂತ ಇಟ್ಟಿದ್ದೀವಿ. ಅಂದ್ರೆ ಪರಪೂಜ್ಯ ಮಾತಾಜಿಯವರು ಲಿಂಗೈಕ್ಯರಾಗಿ ದಿನ ಮತ್ತು ಹುಟ್ಟಿ ದಿನಕ್ಕ ಮಾರ್ಚ್ ತಿಂಗಳು ಬರೋದಿಂದ ಅವರ ಜೀವನ ಇಡೀ ಜೀವನ ಬರೀ ಕ್ರಾಂತಿಮಯವಾಗಿತ್ತು. ಅದಕ್ಕಾಗಿ ಮಾರ್ಚ್ ತಿಂಗಳಿಗೆ ಕ್ರಾಂತಿ ಮಾಸ ಅಂತ ಹೆಸರಿಟ್ಟಿದ್ದೀವಿ ನಾವು ಇದರಲ್ಲಿ. ಅದೇ ರೀತಿ ಅನುಭವ ಮಂಟಪದ್ದು ಇದು ನಮ್ಮ May 14 ಬಸವ ಜಯಂತಿ ಬರುತ್ತೆ ಮುಂದಿನ ವರ್ಷ. ಇದು ನಮ್ಮ ಬೆಳಗಾವಿ ರಾಷ್ಟ್ರೀಯ ಬಸವನದ ಮೂರ್ತಿ ಇದೆ, ಇದ್ರೆ ನಾವು ಹೈಲೈಟ್ ಮಾಡಿ ಹಾಕಿದ್ವಿ ಇದರಲ್ಲಿ. ಅದೇ ರೀತಿ ಅಂಬಿಗರ ಚೌಡಯ್ಯನವರು ಇದ್ದಾರೆ, ಕುಂಬಾರ ಗುಂಡಯ್ಯನವರು ಇದ್ದಾರೆ, ಉಗಾರ ಮಾದಯ್ಯನವರು ಇದ್ದಾರೆ, ಹಡಪದ ಅಪ್ಪಣ್ಣವರು ಇದ್ದಾರೆ. ಇದು ನೋಡಿ, ಇದು ಆಗಸ್ಟ್ ತಿಂಗಳಲ್ಲಿ ಇದು ಇದು ಬಹಳ ಅದ್ಭುತವಾಗಿ ಬರ್ತಿದೆ. ಡಿಸೈನ್ ಮಾತ್ರ ಬಹಳ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ವಿ ಡಿಸೈನ್ ಬಗ್ಗೆ. ಅದೇ ರೀತಿ ಎಲ್ಲಾ ಒಳಗಡೆ ಹಾಕಿದ್ವಿ. ಇದ್ರ ಮಾರಾಟವನ್ನು ಇಲ್ಲೇ ಮುಂದೆ ಕೌಂಟರ್ ಅಲ್ಲಿ ನಾವು ಮಾಡ್ತಾ ಇದ್ವಿ. ಯಾರಾದ್ರೂ ಇಚ್ಛೆ ಇದೆ ಬಂದು ತಗೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತಿದ್ವಿ. ಎಲ್ಲರಿಗೆ ಶರಣು